ಹಾಯ್, ನಮಸ್ಕಾರ. ಹೆಂಗಿದ್ದೀರಿ ಎಲ್ಲರು? ಇವತ್ತು ನಾನು ಲಸ್ಸಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ. ಜಸ್ಟ್ 5 ನಿಮಿಷದಾಗ ನಾವು ಫಟಾಫಟ್ಟಾಗಿ ಲಸ್ಸಿನ ಮಾಡ್ಕೊಂಡ್ಬಿಡ್ಬೋದು. ಬ್ಯಾಸಿಗೆ ಶುರು ಆಗೈತಿ. ನಾವು ಹೊರಗೆ ಹೋದಾಗ ಆಗಲಿ, ಮನೆಯಾಗಿದ್ದಾಗ ಆಗಲಿ, ಏನಾದರೂ ತಂಪಂದು ಕುಡಿಬೇಕು ಅಂತ ಅನಿಸ್ತಿರ್ತೈತಿ. ಸೊ ಹಾಗಾಗಿ ಈ ಬ್ಯಾಸಿಗೆಗೆ ಒಳ್ಳೆ ಡ್ರಿಂಕನ್ನು ತೋರಿಸ್ಕೊಡಕತ್ತೇನಿ. ಲಸ್ಸಿ ನಮ್ಮ ದೇಹಕ್ಕೂ ಭಾಳ ಚಲೋ, ತಂಪು ಮೊಸರಿಂದ ಮಾಡ್ತೀವಿ ಅಂದಮೇಲೆ. ಸೊ ಹಾಗಾಗಿ ಫಟಾಫಟ್ಟಾಗಿ ಲಸ್ಸಿ ಹೆಂಗೆ ಮಾಡೋದು ಅಂತ ನಾನು ಇವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೇನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬೇಗ ಬಂದು ತಲುಪ್ತಾವು. ಹಂಗೆ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾಕತ್ತೀರಿ ಅವರೆಲ್ರಿಗೂ ಭಾಳ ಭಾಳ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಬರ್ರಿ ಈಗ ಫಟಾಫಟ್ಟಾಗಿ ಲಸ್ಸಿ ಹೆಂಗೆ ಮಾಡೋದು ಅಂತ ನೋಡೋಣ. ಲಸ್ಸಿ ಮಾಡೋಕ್ಕೆ ನಾನು ಇಲ್ಲೇ 1/4 ಲೀಟ್ರ್ ಮೊಸರು ತೊಗೊಂಡೇನಿ. ಮೊಸರನ್ನು ನಾನೀಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಬೌಲಷ್ಟು ನಾನು ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಳ್ಳೋದಕ್ಕಿಂತ ಐಸ್ ಕ್ಯೂಬ್ ಹಾಕ್ಕೊಳ್ಳೋದೇ ಒಳ್ಳೆಯದು. ನಾನೀಗ 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಇನ್ನೊಂಚೂರು ಜಾಸ್ತಿ ಬೇಕಂದರೆ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಕಡ್ಕೋಬೇಕು, ಯಾಕಂದರೆ ನೀರು ಹಾಕಬಾರ್ದು. ಸ್ವಲ್ಪ ಗಟ್ಟಿಯಾಗಿದ್ರೇ ಲಸ್ಸಿ ಟೇಸ್ಟ್ ಆಗಿರುತ್ತೆ. ಮತ್ತು ಮಿಕ್ಸಿಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅಷ್ಟು ಲಸ್ಸಿ ಥರ ಟೇಸ್ಟ್ ಬರಲ್ಲ. ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಕಡ್ಗೋಲಿಂದನೇ ಕಡ್ಕೋಬೇಕು. ಮಿಕ್ಸಿಗಿಂತ ಇದು ಕಡ್ಗೋಲಲ್ಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಗಟ್ಟಿಯಾಗಿರಬೇಕು. ನೀರು ಹಾಕೋದಕ್ಕಿಂತ ಐಸ್ ಕ್ಯೂಬ್ ಹಾಕಿ ನಾವು ಚೆನ್ನಾಗಿ ಕಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಲಸ್ಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಕಡ್ಕೊಳ್ಳುವಾಗ ಸಕ್ಕರೆ ಮತ್ತು ಐಸ್ ಕ್ಯೂಬ್ ಹಾಕಿದರೆ ಆಟೋಮೆಟಿಕಲಿ ಸಕ್ಕರೆನೂ ಕರಗುತ್ತೆ, ಜೊತೆಗೆ ಐಸ್ ಕ್ಯೂಬ್ಸು ಕರಗುತ್ತೆ. ಹಾಗೆ ನೀವು ಏಲಕ್ಕಿ ಪುಡಿನೂ ಹಾಕ್ಕೋಬೋದು, ಅದು ಆಪ್ಷನಲ್ಲು, ನಾನು ಹಾಕ್ತಾ ಇಲ್ಲ. ನಿಮಗೆ ಟೇಸ್ಟು ಇಷ್ಟ ಆಗುತ್ತೆ, ಏಲಕ್ಕಿ ಪುಡಿ ಬೇಕು ಅಂದರೆ ನೀವು ಹಾಕ್ಕೋಬೋದು. ಸೊ ನೋಡಿ, ಈಸಿ ಆಗಿರೋ ಲಸ್ಸಿ ರೆಡಿ ಆಯಿತು. ಇಷ್ಟೇ, ಏನು ದೊಡ್ಡ ಕೆಲಸನೇ ಇಲ್ಲ. ಮೊಸರು ಸಕ್ಕರೆ ಇದ್ಬಿಟ್ರೆ ಮುಗೀತು, ಐಸ್ ಕ್ಯೂಬ್ ಸೇರಿಸಿ ಲಸ್ಸಿ ಮಾಡಿಕೊಂಡ್ರೆ ಮುಗೀತು, ಇಷ್ಟೇ ಕೆಲಸ. ಸೊ ಫ್ರೆಂಡ್ಸ್ ನೋಡಿ, ಇಷ್ಟೇ. ಸೊ ಫ್ರೆಂಡ್ಸ್, ನಾನು ಲಸ್ಸಿನ ಈಗ ನೋಡಿ ಗ್ಲಾಸಲ್ಲಿ ತಕ್ಕೊಳ್ತಾ ಇದ್ದೀನಿ. ಎಷ್ಟು ಥಿಕ್ಕಾಗಿದೆ. ಈ ಥರ ಗಟ್ಟಿಯಾಗಿದ್ರೇ ಅದು ಲಸ್ಸಿ ಅನ್ಸ್ಕೊಳ್ಳೋದು. ನಾವು ನೀರು ಹಾಕಿ ಮಾಡಿದರೆ ಅದು ಮಜ್ಜಿಗೆ ಥರ ಆಗಿಬಿಡುತ್ತೆ. ನೋಡಿ, ಇಷ್ಟು ಥಿಕ್ಕಾಗಿರಲೇಬೇಕು. ಸೊ ಫ್ರೆಂಡ್ಸ್, ನಾನೀಗ ಫೈನಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಾದಾಮ್ ಹಾಕ್ಕೋಬೋದು, ಪಿಸ್ತಾ ಹಾಕ್ಕೋಬೋದು, ಗೋಡಂಬಿ ಹಾಕ್ಕೋಬೋದು. ನಾನೀಗ ಬರೀ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫೈನಲ್ ಟಚ್ ಕೊಡ್ತಾ ಇದ್ದೀನಿ. ಈಗ ಲಸ್ಸಿ ಮಾಡ್ಕೊಳ್ಳೋದು ತುಂಬಾ ಈಸಿ. ನೋಡಿದ್ರಲ್ಲ, ತುಂಬ ಈಸಿ. ನಾನು ಕಾಲೇಜ್ ಡೇಸಲ್ಲೆಲ್ಲ ಹೆಚ್ಚಾಗಿ ನಾನು ಲಸ್ಸಿನೇ ನಾನು ಕುಡಿತಾ ಇದ್ದಿದ್ದು. ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ನಾವು ಹೆಚ್ಚಾಗಿ ಲಸ್ಸಿನೇ ಕುಡಿತಿದ್ವಿ, ಯಾಕಂದರೆ ಫೇವ್ರೇಟ್ ಅಂತ ಹೇಳ್ಬೋದು. ನಾನು ಹೆಚ್ಚಾಗಿ ನಾನು ಲಸ್ಸಿ ಅಂದರೆ ನನಗೆ ತುಂಬಾ ಇಷ್ಟ. ಕಾಲೇಜ್ ಡೇಸಲ್ಲೆಲ್ಲ ಅದನ್ನೇ ಕುಡಿತಾ ಇದ್ದೆ. ಈಗಲೂ ಕೂಡ ನನಗೆ ಅದೇ ತುಂಬಾ ಇಷ್ಟ, ಲಸ್ಸಿ. ಸೊ ಬನ್ನಿ, ಈಗ ಟೇಸ್ಟ್ ಹೆಂಗಾಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ಈಗ ನಾನು ನಿಮ್ಮನ್ನೆಲ್ಲ ಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದೀನಿ. ನೀವು ಮಾಡ್ಕೊಂಡು ಕುಡೀರಿ ಹೇಗಾಗಿದೆ ಅಂತ ನೋಡ್ತೀನಿ, ಈಗ ಟೇಸ್ಟ್ ಹೇಗೆ ಆಗಿದೆ ಅಂತ. ವಾವ್, ನಿಜವಾಗ್ಲೂ ಸೂಪರ್ ಆಗಿದೆ. ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಸಿಗೆಯಲ್ಲಿ ನಾವು ಐಸ್ ಕ್ರೀಮ್ ತಿನ್ನಬೇಕು, ಅದು ಇದು ಕೋಲ್ಡ್ ಆಗಿರೋ ಕುಡಿಬೇಕು ಅನಿಸ್ತಾ ಇರುತ್ತೆ. ಒಂದೊಂದು ಸಾರಿ ಐಸ್ ಕ್ರೀಮ್ ಇರೋಲ್ಲ, ಮನೇಲಿ ಕೂಲ್ ಡ್ರಿಂಕ್ಸ್ ಇರೋಲ್ಲ, ಆರಾಮಾಗಿ ಇದನ್ನೇ ಮಾಡ್ಕೊಂಡು ಕುಡಿಬೋದು. ಸೂಪರ್ ಆಗಿದೆ ನಿಜವಾಗ್ಲೂ, ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ನಿಮ್ಮೆಲ್ಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬೈ ಬಾಯ್.